ಕಾರ್ತಿಕ ಮಾಸವನ್ನ ಮಲೆನಾಡಿನ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಅದರಲ್ಲೂ ಸಾಗರ ತಾಲೂಕು ಆನಂದಪುರ ಶ್ರೀ ಮುರುಘರಾಜೇಂದ್ರ ಮಠದಲ್ಲಿ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಕೆಳದಿ ಅರಸರ ಗುರುಪೀಠವಾಗಿದ್ದ ಈ ಮಠದಲ್ಲಿ ಅಂದಿನ ಕಾಲದ ಕಂಚಿನ ರಥ ಇದೆ ದೀಪಗಳಿಂದ ತುಂಬಿರುವ ಈ ಕಡೆ ಕಾರ್ತಿಕದ ದಿನ ಎಳೆದು ಕಂಚಿನ ದೀಪ ರಥೋತ್ಸವ ಆಚರಣೆ ಮಾಡಲಾಯಿತು ದೀಪ ರಥೋತ್ಸವದ ಅಂಗವಾಗಿ ಭಾವೈಕ್ಯ ಸಮ್ಮೇಳನ ಜನಪದ ಜಾತ್ರೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಿಎಂ ಯಡಿಯೂರಪ್ಪ ಅವರು ನೆರವೇರಿಸಿದರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ವಹಿಸಿದ್ದರು ಆನಂದಪುರ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಕೆಳದೇ ಭಕ್ತಿ ಗೌರವಗಳಿಂದ ಪಡೆದ ಮಲನಾಡಿನ ಮಲೆನಾಡಿನ ಮಹಾಪೀಠ ಆಗಿದೆ ಆನಂದಪುರದ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಭಕ್ತಿ ಕಾಯಕ ದಾಸೋಹ ಅನುಭವಗಳು ಕೂಡ ಸಂಗಮವಾಗಿದೆ ನಾಡಿನ ಧಾರ್ಮಿಕ ಕೇಂದ್ರಗಳ ಸಾಲಿನಲ್ಲಿ ಮಠಕ್ಕೆ ಪ್ರತಿಷ್ಠಿತ ಗೌರವ ಸ್ಥಾನ ಇದೆ ಶ್ರೀಮಠ ಶಿಕ್ಷಣ ಪುಸ್ತಕ ಪ್ರಕಟಣೆ ಮಾಸಿಕ ಶಿವಾನುಭವ ಗೋಷ್ಠಿ ಶ್ರಾವಣ ಚಿಂತನೆ ಕೃಷಿ ವಿಚಾರ ಸಂಕಿರಣ ಉಚಿತ ಆರೋಗ್ಯ ತ ಶರಣ ಸಾಹಿತ್ಯ ಸಮ್ಮೇಳನ ಭಾವೈಕ್ಯ ಸಮ್ಮೇಳನ ಮೂಲಕ ಸರ್ವ ಜನಾಂಗದವರ ಭಕ್ತಿ ಗೌರವಕ್ಕೆ ಪಾತ್ರವಾಗಿದೆ ಕವಿ ಪಂಡಿತ ಅನುಭವಿ ಪೂಜರನ್ನು ಪಡೆದ ಪೀಠ ಪರಂಪರೆ ಶ್ರೀಮದ್ದು ಶ್ರೀ ಗಂಗಾಧರ ಶಿವಯೋಗಗಳು ಶಿವೋಗ ಬಳಿಯ ಯಲವಟ್ಟಿಯ ಬೆಕ್ಕಿನ ಮರುಕುಲದಲ್ಲಿ ನೆಲೆ ನಿಂತು ತಮ್ಮ ಕರ್ಮಭೂಮಿಯನ್ನಾಗಿರಿಸಿಕೊಂಡು ಇಮ್ಮಡಿ ಮುರುಘಾ ಗುರುಸಿದ್ಧ ಸ್ವಾಮಿಗಳ ಕೆಳದಿಯರಸ ಸೋಮಶೇಖರ ನಾಯಕನ ಮಾನವೀಯತೆ ಮಠವನ್ನು ತಮ್ಮ ಕರ್ಮಭೂಮಿಯನ್ನು ಹಾಕಿಸಿಕೊಂಡಿದ್ದು ಇತಿಹಾಸದ ತಿಳಿಸುತ್ತೆ ಜಗದವರು ಗುರುವ ಸೋಮ ಸ್ವಾಮಿಗಳವರು ಸಂಸ್ಕೃತ ವಿದ್ವಾಂಸರಾಗಿದ್ದು ಒಂದು ಶತಮಾನದ ಹಿಂದೆ ಶಿವಮೊಗ್ಗ ತೀರದಲ್ಲಿ ಶ್ರೀ ಕಟ್ಮರವನ್ನು ಭಕ್ತರ ನೀರಿನಿಂದ ಕಟ್ಟಿಸಿದರು ಗುರು ವಿರಕ್ತರ ಸಹಕಾರ ಮೂರ್ತಿಯಾಗಿದ್ದ ಇವರು ಗುದ್ದೆ ಗದ್ದೆಗೆ ಹೊನ್ನಾಳಿ ಹಿರೇಕಲ್ಮಠವಾಗಿದೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಿಂಗಮಹಾಸ್ವಾಮಿಗಳವರು ಶಿವಮೊಗ್ಗ ನಗರದಲ್ಲಿ ನಗರ ಡಿವಿಷನ್ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸುವ ಮೂಲಕ ಬಡ ವಿದ್ಯಾರ್ಥಿಗಳ ಬದುಕಿಗೆ ಆಶಾಕಿರಣವಾಗಿದ್ದರು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಾಜಿ ಸರ್ ಸಿದ್ದರಾಮಯ್ಯ ವಿಧಾನಸಭಾ ಸ್ಪೀಕರಾಗಿದ್ದ ಶ್ರೀ ಎಸ್ ರುದ್ರಪ್ಪ ಖ್ಯಾತ ಪತ್ರಕರ್ತ ಲಂಕೇಶ್ ಮುಂತವರು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಹನೀಯರು ಸಚ್ಚಿದಾನಂದ ಸ್ವಾಮಿಗಳು ವಿನೋ ವಿನೋಬಾಬಾಬಾವರ ಭೂದಾನ ಚಳುವಳಿಯಿಂದ ಪ್ರೇರಿತರಾಗಿ ಯಲ್ವಲ್ಟಿ ಮಳಲಿ ಮುರುಘಾ ಮಠದ ಶಾಲೆಗಳಲ್ಲಿ ಶ್ರೀ ಮಠದ ಭೂಮಿಯಲ್ಲಿ ಶಾಲಾ ಕಟ್ಟಡ ನಿರ್ಮಿಸಿ ಸರ್ಕಾರಕ್ಕೆ ನೀಡಿದ ವಿದ್ಯಾ ಪ್ರೇಮಿಗಳು ಆನಂದಪುರ ಮುರುಘರಾಜೇಂದ್ರ ಮಹಾಸ್ತಾಂಭತ ಮಠದ ವಾರ್ಷಿಕ ವಾಸ್ತವ ಕಂಚಿನ ದೀಪ ರಥೋತ್ಸವವನ್ನು ಮಲೆನಡಿನ ಸಾಮಸ್ಥಿಕ ಉತ್ಸವವನ್ನು ರೂಪಿಸಲಾಗ್ತಾ ಇದೆ ಶರಣ ಸಾಹಿತ್ಯ ಸಮ್ಮೇಳನ ಭಾವೇಕ ಸಮ್ಮೇಳನ ನಡೆಸುವ ಮೂಲಕ ಡೊಳ್ಳು ಕುಣಿತ ಕೋಲಾರ ವೀರಗಾಸೆ ಭಜನೆ ಕರುಣೆ ಮುಜುವಂಥ ಜನಪದ ಮೇಳಗಳು ಗ್ರಾಮೀಣ ಕ್ರೀಡೆಗಳು ರಾಜ್ಯ ಮಟ್ಟದ ಜೋಡೋ ಪ್ರ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ವಿದ್ವಾಂಸರಿಗೆ ಪ್ರಭು ಪ್ರಶಸ್ತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಮಾನೆಯ ಗುರುಗುಸು ಪ್ರಶಸ್ತಿ ಅಪರೂಪದ ಸಾಧನೆ ಕೆಳದೇ ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಶ್ರೀ ಮೃಗರಾಜೇಂದ್ರ ಮಹಾಸ್ವಾಮಿ ಮಠ ಜನಮತ ಹಿತವನ್ನೇ ದೀಕ್ಷೆಯಾಗಿಸಿಕೊಂಡು ಈ ನಾಡಿನ ಅಭಿವೃದ್ಧಿ ಅಮೂಲ್ಯ ಸೇವಿಸುತ್ತಿರುವುದು ಮಲೆನಾಡಿನ ಪುಣ್ಯ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಜಗದ ಮುರುಘರಾಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇಂಥ ಅಪರೂಪದ ಕಾರ್ಯಕ್ರಮ ಮಾಡುತ್ತಿರುವಂತಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ